ಏಪ್ರಿಲ್ ಮೂವತ್ತು ಅನುದಿನದ ಪರಲೋಕಮನ್ನ ಈ ದಿನದ ದೇವರ ವಾಕ್ಯ ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವೂ ರಾಜವಂಶಸ್ಥರಾದ ಯಾಜಕರೂ ಮೀಸಲಾದ ಜನವೂ ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ಒಂದು ಪೇತ್ರ ಎರಡು ಒಂಬತ್ತು ನಮ್ಮನ್ನು ಈ ಬೆಳಕಿಗೆ ಕರೆದಂಥ ಮುಖ್ಯ ಉದ್ದೇಶವೇನೆಂದರೆ ನಾವು ಅದು ಹೊಳೆಯುವಂತೆ ಮಾಡುವುದೇ ನಾವು ಆ ಬೆಳಕು ಹೊಳೆಯುವಂತೆ ಮಾಡದಿದ್ದರೆ ಅದನ್ನು ಹೊಂದುವ ಯೋಗ್ಯತೆ ನಮಗಿರುವುದಿಲ್ಲ ಮತ್ತು ಆ ಅಮೂಲ್ಯ ನಿಧಿಯು ನಮ್ಮಿಂದ ತೆಗೆಯಲ್ಪಟ್ಟು ನಮ್ಮನ್ನು ಕತ್ತಲೆಗೆ ತಳ್ಳಲಾಗುವುದು ನಾವು ನಿಜವಾಗಿಯೂ ಆ ಬೆಳಕಿನಿಂದ ನಮ್ಮನ್ನೇ ದೇವರಿಗೆ ಪೂರ್ಣವಾಗಿ ಪ್ರತಿಷ್ಠಿಸಿಕೊಂಡಿದ್ದರೆ ನಮ್ಮನ್ನೇ ಹೀಗೆ ಪ್ರಶ್ನಿಸಿಕೊಳ್ಳೋಣ ದೇವರು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದದ್ದಕ್ಕೆ ಯಾವ ರೀತಿಯಿಂದ ದೇವರಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುವುದು ನಾನು ಈ ಶುಭ ಸಮಾಚಾರವನ್ನು ಹತ್ತಿರದಲ್ಲಿರುವ ದೂರದಲ್ಲಿರುವ ನೆರೆಯವರಿಗೆ ಹೇಗೆ ಪ್ರಚಾರ ಮಾಡುತ್ತಿದ್ದೇನೆ ನಾನು ನಿಜವಾಗಿ ನನ್ನ ಬಗ್ಗೆ ಹೀಗೆ ದೃಢೀಕರಿಸಬಲ್ಲೆನೆ ಸಮಸ್ತವೂ ಏಸುವಿಗಾಗಿ ಸಮಸ್ತವೂ ಏಸುವಿಗಾಗಿ ನನ್ನ ಸರ್ವಸ್ವವು ಈಡು ವಿಮೋಚನೆಯ ಕಾರ್ಯಶಕ್ತಿಗಾಗಿ ನನ್ನ ಎಲ್ಲ ಯೋಜನೆಗಳು ಮಾತುಗಳು ಕಾರ್ಯವೈಖರಿಗಳು ನನ್ನ ಸರ್ವ ದಿನಗಳು ಮತ್ತು ನನ್ನ ಪ್ರತಿಗಳಿಗೆಯೂ